ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ವಿಸ್ಡಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಹಾಗೂ ಮುಂದೆ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಆರನೇ ತರಗತಿ ಭಾಗ 1 ಅಧ್ಯಾಯ 2 ನಮ್ಮ ಕರ್ನಾಟಕ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಬರುವಂತಹ ವಿವರಣಾತ್ಮಕ ಮತ್ತು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿವರಣಾತ್ಮಕ ಪ್ರಶ್ನೋತ್ತರಗಳು ವಿಶೇಷವಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ನಿಮಗೆ ಉಪಯುಕ್ತವಾಗುತ್ತೆ. ಇಲ್ಲಿ ನಾನು ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಮತ್ತು ನೇರವಾಗಿ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿಯೊಂದಕ್ಕೂ ಬಹು ಆಯ್ಕೆಗಳನ್ನು ನಾನು ಹೇಳ್ತಾ ಹೋದರೆ ಅಲ್ಲಿ ಸಮಯದ ಅವಕಾಶ ಬಹಳ ಬೇಕಾಗುತ್ತೆ. ಸಮಯದ ಉಳಿತಾಯ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯಗಳನ್ನು ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇದುವರೆಗೂ ಯಾರು ನಮ್ಮ ಎಸ್ ಬಿ ವಿಸ್ಡಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ಆಡಳಿತದ ಅನುಕೂಲಕ್ಕಾಗಿ ನಮ್ಮ ರಾಜ್ಯವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುವು ಅಂತ ಇದೆ. ಆಡಳಿತದ ಅನುಕೂಲಕ್ಕಾಗಿ ಅಂದರೆ ಈಗ ಇಡೀ ರಾಜ್ಯವನ್ನು ಒಂದೇ ವಿಭಾಗದಿಂದ ನಾವು ಆಡಳಿತ ನಡೆಸೋದಕ್ಕಾಗಲ್ಲ, ಸುಗಮವಾಗಿ ಎಲ್ಲ ಕಾರ್ಯಗಳನ್ನು ನಾವು ಅಲ್ಲಿ ನಿರ್ವಹಿಸೋದಕ್ಕೆ ಆಗಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಆಡಳಿತದ ಅನುಕೂಲಕ್ಕಾಗಿ ನಾವು ನಮ್ಮ ರಾಜ್ಯವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಿಸಿಕೊಂಡಿದ್ದೀವಿ. ಹೌದಾ? ಸೊ ಇಲ್ಲಿ ನೋಡಿ, ಆಡಳಿತದ ಅನುಕೂಲಕ್ಕಾಗಿ ನಮ್ಮ ರಾಜ್ಯವನ್ನು 4 ಕಂದಾಯ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗ. ಈ ಒಂದು ಅಧ್ಯಾಯದಲ್ಲಿ ನಾವು ಈ 4 ವಿಭಾಗಗಳನ್ನು ಅಧ್ಯಯನ ಮಾಡ್ತೀವಿ. ಇದರಲ್ಲಿ ಬರುವಂತಹ ಜಿಲ್ಲೆಗಳನ್ನು, ಅಲ್ಲಿರುವಂತಹ ವಿಶೇಷತೆಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಈಗ ಇವತ್ತಿನ ಸೆಷನ್ನಲ್ಲಿ ನಾವು ಬೆಂಗಳೂರು ವಿಭಾಗದ ಕುರಿತಾಗಿ ಅಧ್ಯಯನ ಮಾಡೋಣ. ಓಕೆ? ಸೊ ಈಗ ಅದರಲ್ಲಿ ಯಾವೆಲ್ಲ ಪ್ರಮುಖ ಪ್ರಶ್ನೋತ್ತರಗಳು ಬರುತ್ತೆ ಅನ್ನೋದನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೋತ್ತರವನ್ನು ನೋಡೋಣ. ಎರಡನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಮೊದಲನೆಯ ಒಂದು ಹೇಳಿಕೆ ಏನಿದೆ, ಬೆಂಗಳೂರು ವಿಭಾಗವು 9 ಜಿಲ್ಲೆಗಳನ್ನು ಒಳಗೊಂಡಿದೆ, ಕಲಬುರಗಿ ವಿಭಾಗವು 6 ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಇದೆ. ಸೊ ಇದರಲ್ಲಿ ಎರಡು ಹೇಳಿಕೆಗಳು ಸರಿ ಇದೆಯಾ ಅನ್ನೋದು ಪ್ರಶ್ನೆ. ಓಕೆ? ಸೊ ಇಲ್ಲಿ ಬೆಂಗಳೂರು ವಿಭಾಗವು 9 ಜಿಲ್ಲೆಗಳನ್ನು ಒಳಗೊಂಡಿದೆ ಅನ್ನೋದು ಸರಿಯಾದಂತಹ ಒಂದು ಹೇಳಿಕೆ. ಓಕೆ? ಸೊ ಆದರೆ ಕಲಬುರಗಿ ವಿಭಾಗ ಮೊದಲು 6 ಜಿಲ್ಲೆಗಳನ್ನು ಒಳಗೊಂಡಿತ್ತು, ಆದರೆ ಈಗ ವಿಜಯನಗರ ಹೊಸ ಜಿಲ್ಲೆ ಆಗಿರೋದ್ರಿಂದ ಅಲ್ಲಿ 7 ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದರೆ ಈ ಒಂದು ಹೇಳಿಕೆ ಕೂಡ ಸರಿಯಾಗಿರ್ತಿತ್ತು. ಹಾಗಾದರೆ ನಮ್ಮ ಸರಿಯಾದಂತಹ ಉತ್ತರ ಯಾವುದಾಯ್ತು ಇಲ್ಲಿ? ಆಪ್ಷನ್ 1, ಒಂದು ಮಾತ್ರ ಸರಿ ಅಂತ ಇದೆಯಲ್ಲ. ಸೊ ಇದು ಸರಿಯಾದಂತಹ ಒಂದು ಆಯ್ಕೆ ಆಗುತ್ತೆ. ಓಕೆ? ಸೊ ಈಗ ಕಲಬುರಗಿ ವಿಭಾಗದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೋಡೋಣ. ಇಲ್ಲಿ ನೋಡಿ, ಕಲಬುರಗಿ ವಿಭಾಗ ಇದರಲ್ಲಿ ಬರುವಂತಹ 7 ಜಿಲ್ಲೆಗಳು ಯಾವುದು ಅಂತ ಅಂದರೆ, ನೀವಿಲ್ಲಿ ಕರ್ನಾಟಕದ ಮ್ಯಾಪಲ್ಲಿ ಸಹಿತ ನೀವು ನೋಡ್ತಾ ಇರ್ಬೋದು, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ. ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳ್ತೀವಿ, ಕಲಬುರಗಿ ವಿಭಾಗ ಅಂತ ಹೇಳ್ತೀವಿ. ಸೊ ಕಲಬುರಗಿ ವಿಭಾಗದಲ್ಲಿ ಬರುವಂತಹ 7 ಜಿಲ್ಲೆಗಳು ಯಾವುದು ಅಂತ ಕೂಡ ಪ್ರಶ್ನೆ ಆಗ್ಬೋದು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ. ಬಳ್ಳಾರಿಯಿಂದ ವಿಭಜನೆಗೊಂಡು ವಿಜಯನಗರ ಅನ್ನುವಂತಹ ಹೊಸ ಜಿಲ್ಲೆ ಆಗಿದೆ. ಸೊ ಇದು ಕರ್ನಾಟಕದ 31ನೇ ಜಿಲ್ಲೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಓಕೆ? ಇದ್ರ ಮೇಲೆ ನಮಗೆ ಪ್ರಚಲಿತ ವಿದ್ಯಮಾನದಲ್ಲಾದರೂ ಪ್ರಶ್ನೆ ಕೇಳ್ಬೋದು, ಅಥವಾ ಸಮಾಜ ವಿಜ್ಞಾನದಲ್ಲಾದರೂ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಓಕೆ? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂರನೆಯ ಪ್ರಶ್ನೆ, ಮೈಸೂರು ವಿಭಾಗವು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅವುಗಳು ಯಾವುವು ತಿಳಿಸಿ ಅಂತ ಇದೆ. ನನ್ನ ಧ್ವನಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಯಾಕಂದರೆ ಆರೋಗ್ಯ ಸರಿ ಇರಲಿಲ್ಲ. ಸೊ ಧ್ವನಿ ಸ್ವಲ್ಪ ಚೇಂಜಸ್ ಅಂತ ಅನಿಸ್ತಾ ಇದೆ, ಆದರೂ ಅಡ್ಜಸ್ಟ್ ಮಾಡಿಕೊಂಡು ಪಾಠವನ್ನು ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ಮೈಸೂರು ವಿಭಾಗವು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಅಂದರೆ, ಮೈಸೂರು ವಿಭಾಗವು 8 ಜಿಲ್ಲೆಗಳನ್ನು ಒಳಗೊಂಡಿದೆ. ಓಕೆ? ಯಾವುದು ಅಂತ ಅಂದರೆ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಮತ್ತೊಂದು ಯಾವುದು ಅಂದರೆ ಚಾಮರಾಜನಗರ ಅಂತ ಬರುತ್ತೆ. ಓಕೆ? ಸೊ ಈಗ ಈ 8 ಜಿಲ್ಲೆಗಳು ಮೈಸೂರು ವಿಭಾಗಕ್ಕೆ ಸೇರಿರುವಂತಹ ಜಿಲ್ಲೆಗಳು. ಇನ್ನು ಹಾಗಾದರೆ ಕಲಬುರಗಿ ವಿಭಾಗದಲ್ಲಿ ಬರೋದು ಯಾವುದು ಅಂತ ಪ್ರಶ್ನೆ ಆಗ್ಬೋದು, ಅಥವಾ ಬೆಂಗಳೂರು ವಿಭಾಗದ್ದು ಅಥವಾ ಬೆಳಗಾವಿ ವಿಭಾಗದ್ದು ಕೇಳ್ಬೋದು. ಓಕೆ? ಸೊ ಈಗ ಅದನ್ನು ನಾವು ಒಂದು ಚಿತ್ರದ ಮೂಲಕ ನೋಡೋಣ. ಕರ್ನಾಟಕ ಮ್ಯಾಪ್ನಲ್ಲಿ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದಾರೆ. ಸೊ ಇದನ್ನು ನೀವೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. 6ನೇ ತರಗತಿಯಲ್ಲಿ ಬರುವಂತಹ ಅಧ್ಯಾಯ 2 ಸಂಪೂರ್ಣವಾಗಿ ನಮಗೆ ನಮ್ಮ ಕರ್ನಾಟಕ ಅನ್ನುವಂತಹ ಪಾಠದ ಮೇಲೆ ಇದೆ.
ಇದರಲ್ಲಿ ಬರುವುದು ಕಂದಾಯ ವಿಭಾಗಗಳು ಮತ್ತು ಆಯಾ ಜಿಲ್ಲೆಗಳು ಅದರಲ್ಲಿ ಬರುವಂತಹ ವಿಶೇಷತೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಲಬುರಗಿ ವಿಭಾಗ ಎಷ್ಟು ಜಿಲ್ಲೆಗಳಿದೆ? 7 ಜಿಲ್ಲೆಗಳು. ಬೆಳಗಾವಿ ವಿಭಾಗದಲ್ಲಿ ಎಷ್ಟಿದೆ? 7 ಜಿಲ್ಲೆಗಳು. ಮೈಸೂರು ವಿಭಾಗದಲ್ಲಿ ಎಷ್ಟಿದೆ? 8 ಜಿಲ್ಲೆಗಳು. ಹಾಗೂ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದೆ ಅಂದರೆ 9 ಜಿಲ್ಲೆಗಳಿದೆ. ಸೊ ಯಾವುದ್ಯಾವುದು ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ಬಣ್ಣದ ಮುಖಾಂತರ ಅದನ್ನು ನಮಗೆ ಪ್ರತ್ಯೇಕವಾಗಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಈ ಒಂದು ಕರ್ನಾಟಕದ ಮ್ಯಾಪನ್ನು ಬಿಡಿಸಲಾಗಿದೆ. ಇಲ್ಲಿ ಹಳದಿ ಕಲರಲ್ಲಿ ಇರುವಂಥದ್ದು, ಯೆಲ್ಲೋ ಕಲರಲ್ಲಿ ಇರುವಂಥದ್ದು ಯಾವುದು? ಕಲಬುರಗಿ ವಿಭಾಗ. ಇನ್ನು ಪಿಂಕ್ ಕಲರಲ್ಲಿರುವಂಥದ್ದು ಬೆಳಗಾವಿ ವಿಭಾಗ. ನೀಲಿ ಬಣ್ಣದ್ದು ಬೆಂಗಳೂರು ವಿಭಾಗ. ಆದರೆ ಹಸಿರು ಬಣ್ಣದ್ದು ಯಾವುದಾಗುತ್ತೆ? ಮೈಸೂರು ವಿಭಾಗ. ಸೊ ಆಯಾ ಜಿಲ್ಲೆಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ಆಗಿರುವಂತಹ ಬದಲಾವಣೆ ಏನು ಅಂದರೆ, ಕಲಬುರಗಿ ವಿಭಾಗದಲ್ಲಿ ಬಳ್ಳಾರಿಯನ್ನು ಪ್ರತ್ಯೇಕ ಮಾಡಿ ವಿಜಯನಗರ ಅನ್ನುವಂತಹ ಜಿಲ್ಲೆಯನ್ನು ಇಲ್ಲಿ ಹೊಸದಾಗಿ ರಚನೆ ಮಾಡಿರುವಂತಹ ಜಿಲ್ಲೆ, 31ನೆಯ ಜಿಲ್ಲೆ. ಸೊ ಯಾವ ವಿಭಾಗದಿಂದ ವಿಭಜನೆ ಮಾಡಿದ್ದಾರೆ ಅಂತ ಕೂಡ ಪ್ರಶ್ನೆ ಆಗ್ಬೋದು. ಯಾವ ವಿಭಾಗದಿಂದ ಅಂದರೆ ಬಳ್ಳಾರಿ ವಿಭಾಗದಿಂದ ವಿಭಜನೆ ಮಾಡಿ 31ನೇ ಜಿಲ್ಲೆಯಾಗಿ ವಿಜಯನಗರವನ್ನು ಇಲ್ಲಿ ರಚನೆ ಮಾಡಲಾಗಿದೆ. ಸೊ ಇದು ಪ್ರಚಲಿತ ವಿದ್ಯಮಾನದಲ್ಲಾದರೂ ಕೇಳ್ಬೋದು. ಸೊ ನೋಟ್ ಮಾಡಿಕೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗವು ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ನೆಲೆಗೊಂಡಿದೆ ಅಂತ ಇದೆ. ಆಪ್ಷನ್ ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ, ಆಗ್ನೇಯ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ ಅಂತ ಇದೆ. ಸೊ ಈಗ ನೀವು ಕರ್ನಾಟಕದ ಮ್ಯಾಪನ್ನು ನೋಡಿದರೆ ಬೆಂಗಳೂರು ವಿಭಾಗ ಯಾವ ಭಾಗದಲ್ಲಿ ಬರುತ್ತೆ? ಸೊ ಇಲ್ಲಿ ನೀವು ದಿಕ್ಕುಗಳನ್ನು ಸರಿಯಾಗಿ ತಿಳ್ಕೊಂಡಿರ್ತೀರಾ. ಸೊ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು. ಸೊ ಈಗ ನೀವು ಮೇಲಿನ ಭಾಗವನ್ನು ಉತ್ತರ ಅಂತ ಹೇಳಿದ್ರೆ ದಕ್ಷಿಣ ಭಾಗ ಕೆಳಭಾಗ, ಹೌದಾ? ಸೊ ಇಲ್ಲಿ ನೋಡಿ, ಈಗ ನಮ್ಮ ಬೆಂಗಳೂರು ವಿಭಾಗ ಬರುವಂಥದ್ದು ಯಾವುದು? ದಕ್ಷಿಣ ಭಾಗದಲ್ಲಿ ಬರುತ್ತೆ. ಸೊ ಇದಿಷ್ಟು ನೀಲಿ ಬಣ್ಣದಿಂದ ಗುರುತಿಸಿರುವಂತಹದ್ದು ಬೆಂಗಳೂರು ವಿಭಾಗ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಹಾಗಾದರೆ ಸರಿಯಾದಂಥ ಉತ್ತರ ದಕ್ಷಿಣ ಭಾಗ, ಆಪ್ಷನ್ 2. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ, ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದಂತಹ ರಾಜಮನೆತನ ಯಾವುದು? ಇಲ್ಲಿ ನಾನು ನೇರವಾಗಿ ಪ್ರಶ್ನೆ ಮತ್ತು ಉತ್ತರ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಪ್ರತಿಯೊಂದಕ್ಕೂ ನಾನು ಇಲ್ಲಿ ಆಯ್ಕೆಗಳನ್ನಿಟ್ಟರೆ ಈ ಒಂದು ಪಾಠ ಇದೆಯಲ್ಲ, ಬಹಳ ಸುದೀರ್ಘವಾದಂತಹ ಒಂದು ಅಧ್ಯಾಯ. ಬಹಳಷ್ಟು ಪ್ರಶ್ನೋತ್ತರಗಳಿದೆ, ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಇದೆ, ವಿವರಣಾತ್ಮಕ ಪ್ರಶ್ನೋತ್ತರಗಳು ಇದೆ. ಹಾಗಾಗಿ ನೇರವಾಗಿ ಪ್ರಶ್ನೆ ಮತ್ತು ಉತ್ತರವನ್ನು ಹೇಳ್ತಾ ಹೋಗ್ತಿದ್ದೀನಿ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯಗಳನ್ನು ನಾವಿಲ್ಲಿ ಕಲಿಬೋದು. ಬೆಂಗಳೂರು ವಿಭಾಗವನ್ನು ಮೊದಲು ಆಳಿದಂತಹ ರಾಜಮನೆತನ ಗಂಗರು. ಓಕೆ, ಗಂಗರ ಮನೆತನ ಬೆಂಗಳೂರು ವಿಭಾಗವನ್ನು ಮೊಟ್ಟ ಮೊದಲು ಆಳಿದಂತಹ ಒಂದು ರಾಜಮನೆತನ. ಸೊ ರಾಜಧಾನಿ ಯಾವುದಾಗಿತ್ತು ಅಂತ ಅಂದರೆ ಕುವಲಾಲಪುರ, ಈಗಿನ ಕೋಲಾರ. ಓಕೆ, ಸೊ ಈಗ ಹಾಗಾದರೆ ಗಂಗರು ಮಾತ್ರ ಆಳಿದ್ರ ಬೆಂಗಳೂರು ವಿಭಾಗವನ್ನು? ಇಲ್ಲ, ಗಂಗರು ಆಳ್ವಿಕೆ ನಡೆಸಿದ ಮೇಲೆ ಈ ಒಂದು ಬೆಂಗಳೂರು ವಿಭಾಗವನ್ನು ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮರಾಠರು, ಮೈಸೂರು ಒಡೆಯರು ಮತ್ತು ವಿಜಯಪುರದ ಆದಿಲ್ಶಾಹಿಗಳು ಮುಂತಾದ ಮನೆತನಗಳು ಈ ಒಂದು ಬೆಂಗಳೂರು ವಿಭಾಗವನ್ನು ಆಳ್ವಿಕೆ ಮಾಡಿದೆ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ಇದೆ. ಸೊ ಪ್ರಶ್ನೆ, ಈ ಒಂದು ಪ್ರಶ್ನೆಗೆ ಉತ್ತರ, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ಮ್ಯಾಪ್ನ ಮೂಲಕ ಅವಿಷ್ಟನ್ನು ನೋಡ್ಕೊಳ್ಳೋಣ. ನೀಲಿ ಬಣ್ಣದಿಂದ ಗುರುತಿಸಿರುವಂಥದ್ದು ಬೆಂಗಳೂರು ವಿಭಾಗ. ಇಲ್ಲಿ ಬರುವಂತಹ ಜಿಲ್ಲೆಗಳು 9 ಯಾವುದು ಅಂದರೆ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಹಾಗೂ ರಾಮನಗರ. ಓಕೆ, ಸೊ 9 ಜಿಲ್ಲೆಗಳು. ಸೊ ಇದನ್ನು ನೋಟ್ ಮಾಡಿಕೊಳ್ಳಿ. ಕಂದಾಯ ವಿಭಾಗಗಳಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ವಿಭಾಗ ಯಾವುದು ಅಂತ ಪ್ರಶ್ನೆ ಆದರೆ ಅದು ಬೆಂಗಳೂರು ವಿಭಾಗ. ಸೊ ಸೆಕೆಂಡ್ ಹೈಯೆಸ್ಟ್ ಇರೋದು ಮೈಸೂರು, ಅನಂತರ 3rd-4th ಇರೋದು ಕಲಬುರಗಿ, ಮತ್ತು ಇನ್ನೊಂದು ಯಾವುದು, ಬೆಳಗಾವಿ ವಿಭಾಗ. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗ ಎರಡು ಈಕ್ವಲ್ ಆಗಿದೆ. ಮುಂಚೆ ಕಲಬುರಗಿ ಯಾವುದು 6 ಜಿಲ್ಲೆಗಳನ್ನು ಒಳಗೊಂಡಿತ್ತು, ಬಟ್ ಈಗ ಹೊಸದಾಗಿ ಇರೋದರಿಂದ ಎರಡು ಈಕ್ವಲ್ ಆಗಿದೆ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆ, ಬೆಂಗಳೂರು ವಿಭಾಗದ ವಿಶೇಷತೆಯ ಮೇಲೆ ಪ್ರಶ್ನೆ ಬರ್ತಾ ಹೋಗುತ್ತೆ. ನೆಕ್ಸ್ಟು, ಬೆಂಗಳೂರು ವಿಭಾಗ ಯಾವ ವಿಧದ ವಾಯುಗುಣವನ್ನು ಹೊಂದಿದೆ? ಬೆಂಗಳೂರು ವಿಭಾಗವು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ 8ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಅತಿಯಾದ ಮಳೆ ಬೀಳುವಂತಹ ಪ್ರದೇಶ ಯಾವುದು? ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುತ್ತೆ ಅಂತ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ.
ಓಕೆ. ಅತಿಯಾದ ಮಳೆ ಬಿಡುವಂತಹ ಪ್ರದೇಶ ಶಿವಮೊಗ್ಗ ಆದರೆ ಅತಿ ಉಷ್ಣವಲಯಕ್ಕೆ ಸೇರಿದಂತಹ ಜಿಲ್ಲೆ ಯಾವುದಾಗತ್ತೆ? ಕೋಲಾರ ಜಿಲ್ಲೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ತನ್ನ ಮತ್ತೆ ಪ್ರಶ್ನೆ ಮಾಡಿಲ್ಲ. ನೆಕ್ಸ್ಟ್ 9ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳು ಯಾವುವು ಅಂತ ಇದೆ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ವೇದಾವತಿ, ಶಿಂಷಾ, ತುಂಗಭದ್ರಾ, ಶರಾವತಿ. ಇದು ವರದ. ಓಕೆ, ಸೊ ವರದ ಅಂತಾಗಿದೆ, ವರದ ಅಂತ ಮಾಡ್ಕೊಳ್ಳಿ. ಓಕೆ, ವರದ. ಇದೆಲ್ಲವೂ ಕೂಡ ಬೆಂಗಳೂರು ವಿಭಾಗದ ಪ್ರಮುಖ ನದಿಗಳಾಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಮಾಡಿದ್ದೀನಿ. ಹೊಂದಿಸಿ ಬರೆಯಿರಿ, ಇಲ್ಲಿ ನಾನು ನೇರವಾಗಿ ನಿಮಗೆ ಉತ್ತರವನ್ನೇ ಹೇಳ್ತೀನಿ. ಈ ರೀತಿಯ ಪ್ರಶ್ನೆಗಳನ್ನು ನಮಗೆ GPSTR ಪರೀಕ್ಷೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದನ್ನು ನೀವು ಗಮನಿಸಿರ್ಬೋದು. ಓಕೆ, 4 ಜಲಾಶಯಗಳನ್ನು ಕೊಡ್ತಾರೆ, ಅದು ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದು, ಅಥವಾ ಜಲಪಾತಗಳನ್ನು ಕೊಟ್ಟು ಅದು ಯಾವ ನದಿಯಿಂದ ಉಗಮ ಆಗಿರೋದು, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಸೊ ಈಗ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಪ್ರಮುಖ ಜಲಾಶಯಗಳಿದು. ಮುತ್ಯಾಲಮಡು ಜಲಾಶಯ ಯಾವ ಜಿಲ್ಲೆಗೆ ಸೇರುತ್ತೆ ಅಂತ ಅಂದರೆ ಬೆಂಗಳೂರು ನಗರ ಜಿಲ್ಲೆ. ಗಾಜನೂರು ಅಣೆಕಟ್ಟು ಶಿವಮೊಗ್ಗ. ವಾಣಿವಿಲಾಸ ಅಣೆಕಟ್ಟು ಚಿತ್ರದುರ್ಗ. ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು. ಸೊ ಇದನ್ನು ನಾನು ಆಲ್ರೆಡಿ ಮ್ಯಾಚ್ ಮಾಡಿ ಬರೆದಿದ್ದೀನಿ, ಸೊ ನೀವು ಇದನ್ನು ಆ್ಯಸ್ ಇಟ್ ಈಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಯಾವ ಜಿಲ್ಲೆಯಲ್ಲಿ ದಟ್ಟವಾದ ಅರಣ್ಯವನ್ನು ಕಾಣಬಹುದು ಅಂತ ಇದೆ. ಸರಿಯಾದಂತಹ ಉತ್ತರ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ದಟ್ಟವಾದ ಅರಣ್ಯವನ್ನು ನಾವು ಕಾಣಬಹುದು, ಆದರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಬೆಂಗಳೂರು ವಿಭಾಗದಲ್ಲಿ ಅಂದರೆ ಬೆಂಗಳೂರು ನಗರ ಜಿಲ್ಲೆ. ಅತಿ ಕಡಿಮೆ ಅಂತ ಕೇಳಿದರೆ ಬೆಂಗಳೂರು ನಗರ ಜಿಲ್ಲೆ ಅಂತ ಬರೀರಿ, ಅತಿ ಹೆಚ್ಚು ಅಂತ ಕೇಳಿದರೆ ಶಿವಮೊಗ್ಗ ಜಿಲ್ಲೆ ಬರೀರಿ. ಓಕೆ, ಸಹಜವಾಗಿ ನಮಗೆ ಅದಕ್ಕೆ ಉತ್ತರ ಗೊತ್ತಾಗುತ್ತೆ, ಕಡಿಮೆ ಅಂತ ಕೇಳಿದರೆ ಬೆಂಗಳೂರು ನಗರ ಜಿಲ್ಲೆನೇ ಆಗಿರುತ್ತೆ. ಯಾಕಂದರೆ ನಗರೀಕರಣದ ಒಂದು ಕಾರಣದಿಂದಾಗಿ ಅರಣ್ಯ ಪ್ರದೇಶ ಕಡಿಮೆ ಆಗ್ತಾ ಇರುವಂಥದ್ದು, ಬಟ್ ಹೆಚ್ಚು ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆ. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದು, ಹೊಂದಿಸಿ ಬರೆಯಿರಿ ಅನ್ನುವಂತಹ ಪ್ರಶ್ನೆ ನಮಗೆ ಈ ರೀತಿಯ ಅಂಶದ ಮೇಲೆ ಕೇಳ್ತಾರೆ. ಓಕೆ, ಹೊಂದಿಸಿ ಬರೆಯಿರಿ ಅಂತ ನಮಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುತ್ತೆ. ಇನ್ನು GPSTR ಪರೀಕ್ಷೆಯಲ್ಲಿ ವಿವರಣಾತ್ಮಕ ಒಂದು ಪ್ರಶ್ನೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದರೆ, ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಪ್ರಮುಖ ಅರಣ್ಯಧಾಮಗಳನ್ನು ಅಥವಾ ವನ್ಯಮೃಗಧಾಮಗಳನ್ನು ಪಟ್ಟಿ ಮಾಡಿ ಅಂತ ಬರ್ಬೋದು. ಸೊ ಅದಕ್ಕೆ ಈ ಒಂದು ಉತ್ತರ ನಿಮಗೆ ಸಮಂಜಸವಾಗಿರುತ್ತೆ. ಓಕೆ, ಸೊ ಬೆಂಗಳೂರು ವಿಭಾಗದಲ್ಲಿ ಬರುವಂತಹ ಪ್ರಮುಖ ಅರಣ್ಯಧಾಮ, ವನ್ಯಮೃಗಧಾಮ ಮತ್ತು ಪಕ್ಷಿಧಾಮಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಸೊ ಇದನ್ನು ಆ್ಯಸ್ ಇಟ್ ಈಸ್ ನೋಟ್ ಮಾಡ್ಕೊಳ್ಳಿ, ಇದರ ಮೇಲೆ ಖಂಡಿತವಾಗಲೂ ಪ್ರಶ್ನೆ ಆಗುತ್ತೆ, 100% ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಓಕೆ, ಸೊ ಜೋಗಿಮಟ್ಟಿ ಅರಣ್ಯಧಾಮ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂದರೆ ಚಿತ್ರದುರ್ಗ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು. ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚಿನ ವನ್ಯಮೃಗಧಾಮ ಮತ್ತು ಪಕ್ಷಿಧಾಮಗಳನ್ನು ನೋಡ್ತೀವಿ. ಕಾರಣ ಏನು ಅಂದರೆ, ಅರಣ್ಯ ಪ್ರದೇಶ ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋದ್ರಿಂದ ನಾವಿಲ್ಲಿ ಹೆಚ್ಚಿನ ಸಂಖ್ಯೆಯ ವನ್ಯಮೃಗಧಾಮ ಮತ್ತು ಪಕ್ಷಿಧಾಮಗಳನ್ನು ನೋಡ್ತೀವಿ. ಓಕೆ, ಶರಾವತಿ ವನ್ಯಮೃಗಧಾಮ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಜಿಲ್ಲೆ. ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ. ಓಕೆ, ಇಲ್ಲಿ ನೋಡಿ, ಕಗ್ಗಲಡು ಪಕ್ಷಿಧಾಮ ತುಮಕೂರು ಜಿಲ್ಲೆ. ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರ. ಜಯಮಂಗಲಿ ಕೃಷ್ಣ ಮೃಗಧಾಮ ತುಮಕೂರು. ಸೊ ಇಲ್ಲಿ ಯಾವ ಒಂದು ವನ್ಯಮೃಗಧಾಮ ಅಥವಾ ಪಕ್ಷಿಧಾಮದಲ್ಲಿ ಯಾವ ಪ್ರಾಣಿಗಳ ವಿಶೇಷತೆ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಇದ್ರ ಮೇಲೆ ಪ್ರಶ್ನೆ ಕೂಡ ಆಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ, ಈಗ ರಾಮನಗರ ಜಿಲ್ಲೆಯಲ್ಲಿರುವಂತಹ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ಅಂತ ಅಂದರೆ ರಣಹದ್ದು ಪಕ್ಷಿಯನ್ನು ರಕ್ಷಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯಲ್ಲಿರುವಂತಹ ಜಯಮಂಗಲಿ ಒಂದು ಪಕ್ಷಿಧಾಮದಲ್ಲಿ ಅಥವಾ ವನ್ಯಮೃಗಧಾಮದಲ್ಲಿ ಯಾವ ಒಂದು ವನ್ಯಮೃಗವನ್ನು ರಕ್ಷಣೆ ಮಾಡಲಾಗುತ್ತೆ ಅಂತ ಕೇಳಿದರೆ ಕೃಷ್ಣ ಮೃಗವನ್ನು ಅಲ್ಲಿ ರಕ್ಷಣೆ ಮಾಡಲಾಗುತ್ತೆ. ಸೊ ಈ ರೀತಿ ಪ್ರಶ್ನೆ ಆಗುತ್ತೆ. ಓಕೆ, ಸೊ ಇಲ್ಲಿ ರಾಮನಗರದಲ್ಲಿ ರಣಹದ್ದು ಅನ್ನುವಂತಹ ಪಕ್ಷಿಧಾಮದ ವಿಶೇಷತೆ ಇದ್ದರೆ, ತುಮಕೂರಿನಲ್ಲಿ ಕೃಷ್ಣ ಮೃಗದ ವಿಶೇಷತೆಯನ್ನು ನಾವು ನೋಡ್ತೀವಿ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 13ನೇ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ಎತ್ತರವಾದ ಬೆಟ್ಟ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ಎತ್ತರವಾದ ಬೆಟ್ಟ ಯಾವುದಾಗುತ್ತೆ? ಹಾಲು ರಾಮೇಶ್ವರ ಗುಡ್ಡ. ಸೊ ಇದು ಎಲ್ಲಿ ಇದೆ ಅಂತ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಗುಡ್ಡ ಅನ್ನುವಂಥದ್ದು ಬೆಂಗಳೂರು ವಿಭಾಗದಲ್ಲಿರುವಂತಹ ಅತಿ ಎತ್ತರವಾದ ಬೆಟ್ಟ ಆಗುತ್ತೆ. ಸೊ ನೆಕ್ಸ್ಟ್ 14ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಯಾವುದು? ಬೆಂಗಳೂರು ವಿಭಾಗದ ಜನರ ಪ್ರಮುಖವಾದಂತಹ ಕಸುಬು ಕೃಷಿ ಅಥವಾ ಬೇಸಾಯ. ನೆಕ್ಸ್ಟ್ 15ನೇ ಪ್ರಶ್ನೆ, ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಯಾರು?
ಸರ್ ಎಂ ವಿಶ್ವೇಶ್ವರಯ್ಯನವರು. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಎಲ್ಲ ಯೋಜನೆಗಳನ್ನು, ಅವರ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ತಂದಂತಹ ಒಬ್ಬ ಪ್ರತಿಷ್ಠಿತ ಇಂಜಿನಿಯರ್ ಅಥವಾ ಪ್ರಮುಖ ಒಂದು ಕೈಗಾರಿಕಾ ವಲಯದ ನಿರ್ಮಾತೃ ಯಾರು ಅಂತ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆಗ್ತಾರೆ. ಇವರ ಕಾಲದಲ್ಲಿ ನಾವು ಅನೇಕ ಕೈಗಾರಿಕೆಗಳು ಉಗಮ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಅದರಲ್ಲಿ ಪ್ರಮುಖವಾಗಿರುವಂಥದ್ದು, ನೆಕ್ಸ್ಟ್ ಪ್ರಶ್ನೆ ಇದೆ, ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಯಾವ ಜಿಲ್ಲೆಯಲ್ಲಿದೆ, ಯಾವಾಗ ಸ್ಥಾಪಿಸಲಾಯಿತು? ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕಾಲಘಟ್ಟದಲ್ಲಿ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಮಾಡಲಾಗುತ್ತೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಯಾವಾಗ ಸ್ಥಾಪಿಸಲಾಯಿತು ಅಂದರೆ 1926 ಸ್ಥಾಪನೆ ಮಾಡಲಾಯಿತು. ಓಕೆ, ಸೊ ಭದ್ರಾವತಿಯಲ್ಲಿ ಬರುವಂತಹ ಇನ್ನೂ ಪ್ರಮುಖ ವಿಶೇಷತೆಗಳು ಏನು ಅಂತ ಅಂದರೆ, ಕಾಗದ ಕಾರ್ಖಾನೆ ಕೂಡ ಇಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ? 1936 ಭದ್ರಾವತಿ ಕಾಗದ ಕಾರ್ಖಾನೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1936. ಸೊ ಅವೆಲ್ಲ ಪ್ರಶ್ನೆ ಮಾಡ್ತಾ ಹೋಗಿಲ್ಲ, ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾ ಹೋಗ್ತೀನಿ. ಮತ್ತು ಮತ್ತೊಂದು ಪ್ರಶ್ನೆ, ಭದ್ರಾವತಿಯ ವಿಶೇಷತೆ ಏನು ಅಂದರೆ, ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕೆ ಅಥವಾ ಕಾರ್ಖಾನೆ ಎಲ್ಲಿ ಸ್ಥಾಪನೆಗೊಂಡಿತ್ತು ಅಂತ ಪ್ರಶ್ನೆ ಆದರೆ ಅದು ಕೂಡ ಭದ್ರಾವತಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 17 ಪ್ರಶ್ನೆ, ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕವು 8 ಸ್ಥಾನದಲ್ಲಿದೆ. ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕ 2 ಸ್ಥಾನದಲ್ಲಿರುವಂಥದ್ದು. ಓಕೆ, ಸೊ ಈಗ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಏನು ಅಂತ. 18 ಪ್ರಶ್ನೆ, ಬೆಂಗಳೂರು ವಿಭಾಗದ 8 ಜನ ಸಾಹಿತಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, ಸಾಹಿತಿಗಳ ಹೆಸರುಗಳನ್ನು ತಿಳಿಸಿ ಅಂತ ಇದೆ. ವಿವರಣಾತ್ಮಕ ಪ್ರಶ್ನೋತ್ತರ ಇದು. ಬೆಂಗಳೂರು ವಿಭಾಗದ 3 ಸಾಹಿತಿಗಳಿಗೆ ದೇಶದ ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದಂತಹ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಓಕೆ, ಸಾಹಿತಿಗಳ ಹೆಸರುಗಳನ್ನು ತಿಳಿಸಿ ಅಂತ ಕೇಳಿರೋದ್ರಿಂದ ಹೆಸರುಗಳನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಕೆವಿ ಪುಟ್ಟಪ್ಪ ಅಂದರೆ ಕುವೆಂಪು, ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವಂಥದ್ದು. ಇವರು ಬೆಂಗಳೂರು ವಿಭಾಗದ ಸಾಹಿತಿಗಳು. ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಕೃತಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂತಹ ಚಿಕ್ಕವೀರ ರಾಜೇಂದ್ರ ಅನ್ನುವಂತಹ ಕೃತಿಗೆ ಲಭಿಸಿದರೆ, ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕಾಗಿ ಅಂದರೆ ಸಮಗ್ರ ಸಾಹಿತ್ಯ ಕೊಡುಗೆಗಾಗಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 19 ಪ್ರಶ್ನೆ, ನಾಟಕ ರತ್ನ, ನಾಟಕ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಂತಹ ಪ್ರಸಿದ್ಧ ನಾಟಕಕಾರ ಯಾರು ಅಂತ ಇದೆ. ಬೆಂಗಳೂರು ವಿಭಾಗ ಕೇವಲ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಅಲ್ಲ, ನಾಟಕ ಕ್ಷೇತ್ರಕ್ಕೂ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ನೀಡಿ ಮಹತ್ವದ ಸಾಧನೆಯನ್ನು ಮಾಡಿರುವಂತಹ ಒಂದು ವಿಭಾಗ. ಇಲ್ಲಿ ಗುಬ್ಬಿ ವೀರಣ್ಣ, ಸುಬ್ಬಯ್ಯ ನಾಯ್ಡು, ಕೆ ಹಿರಣ್ಣಯ್ಯ, ಮಾಸ್ಟರ್ ಹಿರಣ್ಣಯ್ಯ, ಇನ್ನೂ ಅನೇಕ ರಂಗಭೂಮಿ ಕಲಾವಿದರನ್ನು ನಾಟಕಕಾರರನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಬಿರುದನ್ನು ಪಡೆದಂಥವರು, ನಾಟಕ ರತ್ನ ಮತ್ತು ನಾಟಕ ಸಾರ್ವಭೌಮ ಅನ್ನುವಂತಹ ಬಿರುದನ್ನು ಪಡೆದವರು ಯಾರು ಅಂತ ಅಂದರೆ ಗುಬ್ಬಿ ವೀರಣ್ಣ. ಓಕೆ, ಸೊ ನೆಕ್ಸ್ಟು 20 ಪ್ರಶ್ನೆ, ಕನ್ನಡದ ಮೊದಲನೆಯ ವಾಕ್ಚಿತ್ರ ಯಾವುದು ಅಂತ ಇದೆ. ಕನ್ನಡದ ಮೊದಲನೆಯ ವಾಕ್ಚಿತ್ರ ಸತಿ ಸುಲೋಚನ, ಇದರ ನಾಯಕ ನಟರು ಯಾರು ಅಂತ ಪ್ರಶ್ನೆ ಆದರೆ ಸುಬ್ಬಯ್ಯ ನಾಯ್ಡು ಅವರು. ಈ ಒಂದು ಮೊಟ್ಟ ಮೊದಲ ವಾಕ್ಚಿತ್ರ, ಕನ್ನಡದ ಮೊಟ್ಟ ಮೊದಲ ವಾಕ್ಚಿತ್ರ ಸತಿ ಸುಲೋಚನ, ಇದರ ನಾಯಕ ನಟರಾಗಿರುತ್ತಾರೆ ಸುಬ್ಬಯ್ಯ ನಾಯ್ಡು ಅವರು. ಓಕೆ, ಸೊ ನೆಕ್ಸ್ಟ್ 21 ಪ್ರಶ್ನೆ, ಕಲ್ಚರ್ಡ್ ಕಾಮಿಡಿಯನ್ ಎಂದು ಹೆಸರು ಮಾಡಿದಂತಹ ರಂಗಭೂಮಿ ಕಲಾವಿದರು ಯಾರು? ಕಲ್ಚರ್ಡ್ ಕಾಮಿಡಿಯನ್ ಅಂತ ಹೆಸರು ಮಾಡಿದಂತಹ ರಂಗಭೂಮಿ ಕಲಾವಿದರು ಕೆ ಹಿರಣ್ಣಯ್ಯ. ಓಕೆ, ಇವರ ಪುತ್ರರಾಗಿರುವಂತಹ ಮಾಸ್ಟರ್ ಹಿರಣ್ಣಯ್ಯ ಅವರು ಕೂಡ ರಂಗಭೂಮಿ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಓಕೆ, ಸೊ ನೆಕ್ಸ್ಟು 22 ಪ್ರಶ್ನೆ, ಜಾನಪದ ಲೋಕ ಸ್ಥಾಪಿಸಿದವರು ಯಾರು, ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಇದೆ. ಜಾನಪದ ಲೋಕವನ್ನು ಸ್ಥಾಪಿಸಿದವರು ಪ್ರಸಿದ್ಧ ಜನಪದ ತಜ್ಞರಾಗಿರುವಂತಹ ಸಾಹಿತಿಗಳಾಗಿರುವಂತಹ ಎಚ್ ಎಲ್ ನಾಗೇಗೌಡ ಅವರು. ಸೊ ಎಲ್ಲಿ ಇದೆ ಇದು ಅಂತ ಅಂದರೆ ರಾಮನಗರ ಜಿಲ್ಲೆಯಲ್ಲಿ ಇರುವಂಥದ್ದು. ಓಕೆ, ಸೊ ಇದರ ಒಂದು ವಿಶೇಷತೆ ಏನು ಅಂದರೆ, ಇಲ್ಲಿ ನಮ್ಮ ನಾಡಿಗೆ ಸೇರಿದಂತಹ ವಿವಿಧ ಜನಪದ ಕಲೆಯನ್ನು, ಸಾಹಿತ್ಯವನ್ನು, ನಾಟಕಗಳಿಗೆ ಸೇರಿದಂತಹ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಇದು ಜನಪದ ಲೋಕದ ಒಂದು ವಿಶೇಷತೆ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 23 ಪ್ರಶ್ನೆ, ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಪ್ರಸಿದ್ಧ ಉತ್ಸವ ಯಾವುದು? ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಉತ್ಸವ ಕರಗ ಉತ್ಸವ. ಓಕೆ, ಕರಗ ಉತ್ಸವ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ಪ್ರಸಿದ್ಧವಾದಂತಹ ಒಂದು ಜನಪದ ಪ್ರಕಾರ ಅಥವಾ ಉತ್ಸವ ಅಂತ ಹೇಳ್ಬೋದು.
ಇನ್ನು 24ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳನ್ನು ತಿಳಿಸಿ. ನಾವು ಬೆಂಗಳೂರು ವಿಭಾಗದಲ್ಲಿ ನಾನಾ ವಿಧದ ಜನಪದ ಕಲೆಗಳನ್ನು ನೋಡ್ತೀವಿ. ಅದರಲ್ಲಿ ಪ್ರಮುಖವಾದದ್ದು ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಉತ್ಸವ ಆಗಿರ್ಬೋದು. ಓಕೆ, ಕರಗ ಉತ್ಸವ ಆಗಿರ್ಬೋದು. ಅನಂತರ ಸೋಮನ ಕುಣಿತ, ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಸಿದ್ಧವಾದಂತಹ ಒಂದು ಜಾನಪದ ಪ್ರದರ್ಶನ ಇದು. ಅನಂತರ ಮೂಡಲಪಾಯ ಯಕ್ಷಗಾನ, ಗಾರುಡಿಗ ಕುಣಿತ ಮತ್ತು ಡೊಳ್ಳು ಕುಣಿತ ಹಾಗೂ ಕಂಸಾಳೆ ಕುಣಿತ, ಇದಿಷ್ಟು ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳಾಗಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೆಯ ಪ್ರಶ್ನೆ, ಬೆಂಗಳೂರು ವಿಭಾಗದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಇಬ್ಬರು ಪ್ರಮುಖರು ಯಾರು, ಅವರ ಹೆಸರುಗಳನ್ನು ತಿಳಿಸಿ ಅಂತ ಇದೆ. ಓಕೆ, ಸೊ ಬೆಂಗಳೂರು ವಿಭಾಗದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಇಬ್ಬರು ಪ್ರಮುಖರು ಯಾರು ಅಂದರೆ, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ವಿಜ್ಞಾನಿ ಆಗಿರುವಂತಹ ಸಿ ಎನ್ ಆರ್ ರಾವ್. ಇವರಿಬ್ಬರು ಬೆಂಗಳೂರು ವಿಭಾಗದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಪ್ರಮುಖರಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟು 26ನೆಯ ಪ್ರಶ್ನೆ, ಆದಿಚುಂಚನಗಿರಿ ಮಠ ಅಥವಾ ಶೈಕ್ಷಣಿಕ ಕೇಂದ್ರ ಅಂತ ನಾವು ಇದನ್ನು ಗುರುತಿಸ್ತೀವಿ, ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆಯಾಗಿದೆ. ಇದು ರಾಮನಗರ ಜಿಲ್ಲೆಯಲ್ಲಿ ಇರುವಂಥದ್ದು. ಇದರ ನೇತೃತ್ವವನ್ನು ವಹಿಸಿಕೊಂಡಂತಹ ಸ್ವಾಮೀಜಿಗಳು ಯಾರು ಅಂತ ಅಂದರೆ, ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠ ಅಥವಾ ಶೈಕ್ಷಣಿಕ ಕ್ಷೇತ್ರದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪ್ರತಿಷ್ಠಿತರಾಗಿರ್ತಾರೆ. ಓಕೆ, ಸೊ ನೆಕ್ಸ್ಟು 27ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಕೇಂದ್ರಗಳನ್ನು ಪಟ್ಟಿ ಮಾಡಿ. ಸೊ ಈ ಒಂದು ವಿಭಾಗದಲ್ಲಿ ಬರುವಂತಹ ಪ್ರಮುಖ ಶೈಕ್ಷಣಿಕ ಕ್ಷೇತ್ರಗಳು ಯಾವುದು ಅಥವಾ ಸಂಸ್ಥೆಗಳು ಯಾವುದು ಅನ್ನೋದನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ ವಿಶ್ವವಿದ್ಯಾಲಯ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ತುಮಕೂರು ಶ್ರೀ ಸಿದ್ಧಗಂಗಾ ಮಠ, ರಾಮನಗರದ ಆದಿಚುಂಚನಗಿರಿ ಮಠ, ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆ ತರಾಳಬಾಳು ಮಠ. ಓಕೆ, ಸೊ ಇಲ್ಲಿ 4 ವಿಶ್ವವಿದ್ಯಾಲಯಗಳನ್ನು ನೋಡ್ತೀವಿ, ಬೆಂಗಳೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ. ಓಕೆ, ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರುವಂಥದ್ದು, ತುಮಕೂರು ಶ್ರೀ ಸಿದ್ಧಗಂಗಾ ಮಠ, ರಾಮನಗರದ ಆದಿಚುಂಚನಗಿರಿ ಮಠ, ಚಿತ್ರದುರ್ಗದಲ್ಲಿರುವಂತಹ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆಯ ತರಾಳಬಾಳು ಮಠ. ಇವಿಷ್ಟು ಒಂದು ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಈಗಲೂ ಕೂಡ ನೀಡ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಓಕೆ, ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೆಯ ಪ್ರಶ್ನೆ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ವಿಭಾಗದ ಸಾಧನೆಯನ್ನು ಪಟ್ಟಿ ಮಾಡಿ ಅಂತ ಇದೆ. ಬೆಂಗಳೂರು ವಿಭಾಗದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಸುಧಾರಣೆಗಳಾಗಿದೆ, ಸಾಧನೆಗಳಾಗಿದೆ ಅನ್ನೋದಾದರೆ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಾಗಿದೆ, ಮೊದಲನೇ ಪಾಯಿಂಟು. ಇನ್ನು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟು ಪೋಲಿಯೋ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಮಂಗನ ಕಾಯಿಲೆಯನ್ನು, ಇಲ್ಲಿ ವ್ಯಾಪಕವಾಗಿದ್ದಂತಹ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ತಾಲೂಕು ಮಟ್ಟದಲ್ಲಿ ತಾಲೂಕು ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳು ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಅನ್ನುವಂತಹ ಅಂಶ ಇದೆ. ಇನ್ನು ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 24/7 ಅಂದರೆ ದಿನದ 24 ಅದು ತೆರೆದಿರುವಂತೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ಸೊ ಆ ರೀತಿ ಆ ಒಂದು ಘೋಷಣೆಯನ್ನು ಕೂಡ ಸರ್ಕಾರ ಮಾಡಿರುವಂಥದ್ದು. ನೆಕ್ಸ್ಟು ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕೆ ಸೇವೆ ಒದಗಿಸುವುದಕ್ಕೆ ಸಂಚಾರಿ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ಸೊ ಇದಿಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದ ಒಂದು ಪ್ರಮುಖ ಸಾಧನೆ ಅಂತ ನೋಡ್ಬೋದು. ಓಕೆ, ಸೊ ನೆಕ್ಸ್ಟು 29ನೇ ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರನ್ನು ತಿಳಿಸಿ ಅಂತ ಇದೆ. ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು. ಓಕೆ, ಇನ್ನು 2ನೆಯ ಮುಖ್ಯಮಂತ್ರಿ ಯಾರು ಅಂತ ಅಂದರೆ ಕೆಂಗಲ್ ಹನುಮಂತಯ್ಯ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಮತ್ತು ಇದನ್ನು ನಾನು ಪ್ರಶ್ನೆ ಮಾಡಿಲ್ಲ. ಮೊದಲನೇ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಆದರೆ ಮೈಸೂರು ವಿಭಾಗದ್ದು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ. ಇನ್ನು 2ನೆಯ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ. ಓಕೆ, ಸೊ ನೆಕ್ಸ್ಟ್ 30ನೆಯ ಪ್ರಶ್ನೆ, ಇಬ್ಬರು ಕರ್ನಾಟಕದ ಏಕೀಕರಣದ ರೂವಾರಿಗಳ ಹೆಸರುಗಳನ್ನು ಬರೆಯಿರಿ. ಅವರು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟವರಾಗಿರಬೇಕು. ಒಂದು ಮೊದಲನೆಯವರು ಯಾರು ಅಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ. ಕೆಂಗಲ್ ಹನುಮಂತಯ್ಯ ಅವರ ಒಂದು ಕಾಲಾವಧಿಯಲ್ಲಿ ವಿಧಾನಸೌಧ ನಿರ್ಮಾಣ ಕಟ್ಟಡ ನಿರ್ಮಾಣ ಆರಂಭ ಆಯಿತು ಅನ್ನೋದನ್ನು ನಾವು ನೋಡ್ಬೋದು.
ಇನ್ನು ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯ ನಿರ್ಮಾಣದ ಪ್ರಮುಖ ಕಾರ್ಯಗಳನ್ನು ಇವರು ಕೈಗೊಂಡಿದ್ದರು. ಓಕೆ, ಕರ್ನಾಟಕ ಏಕೀಕರಣದ ಪ್ರಮುಖ ರುವಾರಿಗಳು. ನೆಕ್ಸ್ಟು 31ನೇ ಪ್ರಶ್ನೆ, ಬೆಂಗಳೂರು ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪಟ್ಟಿ ಮಾಡಿ ಅಂತ ಇದೆ. ಇಲ್ಲಿ ಸಮಾಜವಾದಿ ಧುರಣೆಯಾಗಿರುವಂತಹ ಶಾಂತವೇರಿ ಗೋಪಾಲಗೌಡರು ಮತ್ತು ಕಡಿದಾಳ್ ಮಂಜಪ್ಪ, ತೀತಾ ಶರ್ಮಾ, ಭಾಗೀರಥಮ್ಮ ಇವರು ಪ್ರಮುಖ ಹೋರಾಟಗಾರರು. ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಇವರು ನಾಲ್ಕು ಜನರ ಹೆಸರನ್ನು ಬರೆದ್ರೆ ಸಾಕಾಗುತ್ತೆ. ಓಕೆ, ಸೊ ಈಗ ಇವತ್ತಿನ ಸೆಷನ್ನಲ್ಲಿ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡಿದ್ದೀವಿ. ಅದರಲ್ಲೂ ಇದು ಕೇವಲ ಪಿ ಟಿ ಕೆ ಅಷ್ಟೇ ಆಗಿತ್ತು. ನೆಕ್ಸ್ಟು ನಾವು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗ್ತೀವಿ. ಓಕೆ, ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿದ್ದಾವಲ್ಲ, ಸೊ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೋತ್ತರಗಳು ಬರಬಹುದು ಅನ್ನೋದನ್ನು ಮುಂದಿನ ಸೆಷನ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಬಹಳಷ್ಟು ಪ್ರಶ್ನೆಗಳನ್ನು ನೇರವಾಗಿ ಪ್ರಶ್ನೋತ್ತರಗಳ ರೂಪದಲ್ಲೇ ತಿಳಿಸ್ತಾ ಹೋಗಿದ್ದೀನಿ. ಯಾಕಂದರೆ ಈಗ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾದರೆ ನಾವು ಒಂದು 12-15 ಪ್ರಶ್ನೆಗಳನ್ನು ಕಲಿಬೋದಷ್ಟೇ. ಒಂದು ಅರ್ಧ ಗಂಟೆಯಲ್ಲಿ ಒಂದು 30-31 ಪ್ರಶ್ನೆಗಳನ್ನು ಇವತ್ತು ಡಿಸ್ಕಷನ್ ಮಾಡಿದ್ದೀವಿ. ಇದೆಲ್ಲವೂ ಕೂಡ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪಿ ಟಿ ಕೆ ಅಂಶದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು. ಸೊ ನೆಕ್ಸ್ಟು ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಈಗ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಆಲ್.